ಪಾಕಿಸ್ತಾನ್ ಜಿಂದಾಬಾದ್ ಎಂದ ಮತ್ತೊಂದು ಕ್ರಿಮಿ ಜೈಲಿಗೆ. ಅಮೂಲ್ಯ ಪಾಕಿ ಪ್ರೀತಿಗೆ ದೇಶದ್ರೋಹದ ಕೇಸ್. ಇದು ಪಾಕಿ ಪ್ರೇಮ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಅಮೂಲ್ಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗ್ತಾ ಇದೆ, ಈಗಾಗಲೇ ಕೇಸ್ ಬುಕ್ ಆಗಿರುವಂತದ್ದು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಮೂಲ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಶಾಂತಿ ವ್ಯವಸ್ಥೆಯನ್ನ ಹಾಳು ಮಾಡುವ ಷಡ್ಯಂತ್ರ ಇದು ಅಂತ ಬಿ ಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ನಿನ್ನೆ ಸಿಎಎ ವಿರೋಧಿ ಪ್ರತಿಭಟನೆಯಲ್ಲಿ ಅಮೂಲ್ಯ ಅನ್ನುವಂತ ಹುಡುಗಿ, ಅಮೂಲ್ಯ ಲಿಯೋನ್ ಎನ್ನುವಂತ ಹುಡುಗಿ ಪಾಕಿಸ್ತಾನದ ಪರವಾದ ಘೋಷಣೆಗಳನ್ನ ಕುಗ್ಗಿದ್ಲು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ನಕ್ಸಲ್ ಜೊತೆ ಸಂಬಂಧ ಇತ್ತು ಅನ್ನೋದು ಸಾಬೀತಾಗಿದೆ. ಬೆಂಬಲಿಸುವ ಸಂಘಟನೆಗಳನ್ನ ಕೊನೆಯಾಗಿಸಬೇಕು, ಇದಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಅನ್ನೋದು ತನಿಖೆ ಆಗಬೇಕು ಅಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅಮೂಲ್ಯ ತಂದೆಯವರೇನೆ, ಅವಳ ಕೈಕಾಲು ಮುರಿರಿ, ಅವ್ರಿಗೆ ಯಾವುದೇ ಕಾರಣಕ್ಕೆ ಜಾಮೀನು ಸಿಗಬಾರ್ದು, ನಾನು ಅವಳ ರಕ್ಷಣೆಗೆ ಹೋಗಲ್ಲ ಅಂತ ಅವ್ರ ತಂದೆಯವ್ರು ಹೇಳಿದ್ದಾರೆ. ಎರಡನೇದು ಭಾಳ ಮುಖ್ಯವಾಗಿ ಇವರಿಂದ ಇರೋಂಥ ಸಂಘಟನೆಗಳು ಯಾರು ಈ ರೀತಿ ಅಮೂಲ್ಯ ಅಂತ ಬೆಳೆಸ್ತಾ ಇದ್ದಾರೆ ಅಂಥ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಇದು ಕೊನೆ ಆಗೋದಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇರುವಂಥ ಶೆಡ್ ಅಂತ ಪಿತೂರಿ ಇದರಿಂದ ಅಡಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸಂಘಟನೆ ಯಾರು ಅವ್ರ ಹಿಂದೆ ಇದ್ದಾರೆ ಅವ್ರ ಮೇಲೆ ಸರಿಯಾದ ಕ್ರಮ ತಗೊಂಡು ತನಿಖೆ ಮಾಡಿದರೆ ಅವಳಿಗೆ ಆ ರೀತಿ ಪ್ರೇರಣೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗುತ್ತೆ. ಹಿಂದೆ ನಕ್ಸಲ್ಸ್ ಜೊತೆಗೆ ಅವಳ ಸಂಬಂಧ ಇತ್ತು ಅನ್ನುವಂಥದ್ದು ಸಹ ಸಾಬೀತಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸರಿಯಾದಂಥ ಪನಿಷ್ಮೆಂಟ್ ಆಗಬೇಕು, ಇದರಿಂದ ಇರೋ ಸಂಘಟನೆ ಮೇಲೆ ಕ್ರಮ ತಗೋ. ಇನ್ನು ಈ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ದೇಶದ್ರೋಹದ ಹೇಳಿಕೆಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರತಕ್ಕಂಥದ್ದೇನಿದೆ ಅದು ಅತ್ಯಂತ ಖಂಡನೀಯವಾದಂಥ ಒಂದು ಘಟನೆ, ಅದು ಯಾರೇ ಆಗಲಿ ಖಂಡಿಸಬೇಕಾದಂಥದ್ದೇ. ಇವತ್ತು ಆ ರೀತಿಯ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ಸಂಘಟನಾಕಾರರು ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ದೇಶ ಮುಖ್ಯ. ನಿನ್ನೆ ದಿನ ಹೆಣ್ಣು ಮಗಳು ಉದ್ದೇಶಪೂರ್ವಕವಾಗಿ ಆ ಒಂದು ಘೋಷಣೆ ಕೂಗಿದ್ದಾಳೋ ಇಲ್ಲ ಯಾವುದಾದ್ರೂ ಒಂದು ರೀತಿಯ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಿದ್ದಾಳೋ, ಆ ಹೆಣ್ಣು ಮಗಳ ತಿಳುವಳಿಕೆ ಇದೆಯೋ ಇಲ್ಲವೋ, ಈ ರೀತಿ ದೇಶದ್ರೋಹದ ಒಂದು ದೇಶಕ್ಕೆ ಅಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾತನಾಡತಕ್ಕಂಥದ್ದು, ಅಗೌರವವನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರತಕ್ಕಂಥದ್ದೇನಿದೆ ಅದು ಅತ್ಯಂತ ಖಂಡನೀಯವಾದಂಥ ಒಂದು ಘಟನೆ, ಅದು ಯಾರೇ ಆಗಲಿ ಖಂಡಿಸಬೇಕಾದಂಥದ್ದೇ. ಇವತ್ತು ಆ ರೀತಿಯ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ಸಂಘಟನಾಕಾರರು ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಚ್ಚರಿಕೆಯಿಂದ ಇರಬೇಕು ಸಂಘಟನಾಕಾರರು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಅಮೂಲ್ಯ ದೇಶದ್ರೋಹದ ಕೆಲಸ ಮಾಡಿದ್ದಾಳೆ, ಕೆಲವರು ಯುವಕರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೆಲಸ ಅಮೂಲ್ಯ ಮಾಡಿರ್ತಕ್ಕಂಥದ್ದು ಅಂತ ಬಿ ಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವರು ಯುವಕರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ತಪ್ಪು ಕಾನೂನು ದೃಷ್ಟಿಯಿಂದ ತಪ್ಪು, ದೇಶದ್ರೋಹದ ಕೆಲಸ. ಯಾರೇ ದೇಶದ್ರೋಹ ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗಲೇಬೇಕು. ಅದು ಕೆಲವರು ಪ್ರಚೋದನೆ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ, ಬಟ್ ಪ್ರಚೋದನೆ ಮಾಡೋರು ಕೂಡ ದೇಶದ್ರೋಹಿಗಳಾಗ್ತಾರೆ ನೋಡ್ಬೇಕು. ಅದು ಗ್ರಾಮಾಂತರಿಗಳು ತೀರ್ಮಾನ ಮಾಡ್ತಾರೆ, ಪೊಲೀಸ್ ಇಲಾಖೆ ಏನು ಮಾಡಿದೆ ನನಗೆ ಗೊತ್ತಿಲ್ಲ. ಯಾರೇ ಜೇಕಾರ ಪಾಕಿಸ್ತಾನ ಪರವಾಗಿ ಕೂಗಿದ್ರು ಕೂಡ ಅದು ದೇಶದ್ರೋಹ ಆಗುತ್ತೆ, ಅವ್ರ ಮೇಲೆ ಮುಲಾಜಿಲ್ಲದೆ ಸರ್ಕಾರ ಕ್ರಮ ಜರುಗಿಸುತ್ತೆ. ಕಾಶ್ಮೀರದಲ್ಲೂ ಇದನ್ನೇ ಮಾಡಿದರು, ಯುವಕರನ್ನ ಪ್ರಚೋದನೆ ಮಾಡಿ ಮಾಡಿ ಅವ್ರ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದು
ಓದಂತ ವಿದ್ಯಾರ್ಥಿಗಳ ಕೈಯಲ್ಲಿ ಬಂದು ಕೊಟ್ಟು ಅವ್ರನ್ನ ಪ್ರಚೋದನೆಕಾರಿ ಮಾಡಿದ್ರು. ಅವ್ರ ಬಗ್ಗೆ ಈಗಾಗಲೇ ಕಾಶ್ಮೀರದಲ್ಲಿ 370 ತೆಗೆಯೋದ್ರ ಮೂಲಕ ಅಲ್ಲಿ ಒಂದು ಶಾಂತಿ ನೆಲೆಸಿ ಅದು ಸರಿಯಾದ ರೀತಿಯಲ್ಲಿ ಹೋಗೋ ರೀತಿ ಸರ್ಕಾರ ಮಾಡಿದೆ. ಅಮೂಲ್ಯ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೀದಿಗಿಳಿದಿದ್ದಾರೆ. ಮೌರ್ಯ ಸರ್ಕಲ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮೂಲ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೌರ್ಯ ವಿರುದ್ಧ ಅಮೂಲ್ಯ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಮೌರ್ಯ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮೂಲ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೌನ್ ಡೌನ್ ಅಮೂಲ್ಯ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಅವಳ ಹೇಳಿಕೆ ಪೂರ್ತಿ ಮಾಡೋದಕ್ಕೆ ಪೊಲೀಸರು ಬಿಡಬೇಕಿತ್ತು. ಯುವತಿಯ ಹಳೆ ಹೇಳಿಕೆಗಳನ್ನ ನಾನು ನೋಡಿದ್ದೇನೆ. ಆಕೆ ಸಾಮಾಜಿಕ ಕಾರ್ಯಕರ್ತೆ ಅನ್ನೋದು ಗೊತ್ತಾಗತ್ತೆ. ಸಂವಿಧಾನದ ವಿರುದ್ಧ ಮಾತನಾಡಿದ್ರೆ ಕ್ರಮ ಕೈಗೊಳ್ಳಿ. I'm not sure what exactly she was trying to communicate because the police did not allow her to complete the sentence that she intended to say. As far as I have seen her previous videos or I've heard, she's an activist, but I'm not sure what she wanted to convey. So give her an opportunity to convey what she wants, and if it is anything to do with Pakistan or anything to do against the constitution of India, it'll take whatever action that needs to be taken as per law. But dragging away someone even before trying to understand what it is, and I'm sure that the BJP IT cell is going to use this to spread more disharmony. So the idea should be that they should find out what she was trying to say in the first place. Any person is going to say Pakistan Zindabad is not going to be acceptable. Let it be whoever, whatever it is. Anyone, me being the citizen of India first, the country comes first. So it is not acceptable at all. So action has to be taken. Right. Ajay Singh avaru sariyagi helta iddare. No matter whoever it is, no matter whatever it is anta. Priyank Kharge avarige innu yen aagbekitto gottilla, innu yen helbekitto gottilla. Adare Amulya helikege kendra nayakaru yenen helidare nodana bani. देखिए, मुझे लगता है कि जो नारा जिसको पसंद आता है उसके सामने वही नारे लगते हैं. ये तो पसंद पसंद की बात है. दूसरी चीज ये है कि जो आपने खेती की है वो जहर की खेती की है. जहर की खेती में फसल इसी तरह की पैदा होगी. इस बात को समझना चाहिए, जो बोएंगे वो काटेंगे. और ये तो कोई भी देश का कोई भी व्यक्ति किसी भी समाज का व्यक्ति ये एक्सेप्ट नहीं करेगा कि ಮಗಳು ಅಮೂಲ್ಯ ತಪ್ಪಿಗೆ ಅಪ್ಪ ಕ್ಷಮೆ ಕೇಳಿದ್ದಾರೆ. ನೋಡಿ, ಇಂಥ ಮಕ್ಕಳನ್ನ ಬೆಳೆಸಿದ್ರೆ ಹೀಗೆ ಬೆಳೆಸಿದ್ರೆ ಹೀಗೆ ಕ್ಷಮೆ ಕೇಳಬೇಕಾಗತ್ತೆ. ಮಗಳಿಗೆ 18 ವರ್ಷ ವಯಸ್ಸಾಗಿದೆ ಅಷ್ಟೇ. ಆಕೆ ಅಪ್ರಬುದ್ಧತೆಯಿಂದ ಮಾತನಾಡಿದ್ದಾಳೆ. ಅವಳ ಪರ ನಾನು ಕಾನೂನು ಹೋರಾಟ ಮಾಡಲ್ಲ, ಕಾನೂನಿನಲ್ಲಿ ಏನಾಗಬೇಕೋ ಅದಾಗಲಿ ಅಂತ ಅನ್ನಿಸೇತಿನಿಗೆ ಅಮೂಲ್ಯ ತಂದೆ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಏನು ಶಿವಪುರ ಗ್ರಾಮದ ಅಮೂಲ್ಯ ಅವರು ಪಾಕ್ ಪರ ಘೋಷಣೆ ಕೂಗಿ ಎಲ್ಲರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಈಗ ಅವರ ತಂದೆ ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಅಮೂಲ್ಯ ಅವರ ತಂದೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ ಹೇಳಿ ಸರ್, ನಿನ್ನೆ ಅಂದರೆ ಸಿ ಎ ಮತ್ತು NRC ವಿರುದ್ಧ ಮಾತಾಡುವ ವೇಳೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿ ಎಲ್ಲರ ಕೆಂಗಣಿ ಗುರಿಯಾಗಿರುವಂಥದ್ದು ಅಂದರೆ ಈ ವಿಚಾರ ಗೊತ್ತಾಗಿ ಏನು ಅನ್ಸುತ್ತೆ? ಇದು ಅಕ್ಷರಶಃ ತಪ್ಪು ನನ್ನ ಮಗಳದ್ದು. ಅವಳಿಗೀಗ 18 ವರ್ಷ ಆಗಿದೆ ಅಷ್ಟೇ, 19 ಇನ್ನೂ ಆಗಲಿಲ್ಲ. ಹಾಗಾಗಿ ಈಗ 18-19 ವರ್ಷದ ಮಕ್ಕಳು ಹೇಗೆ ಮಾತಾಡಬಹುದು ಅನ್ನೋ ಒಂದು ಕಲ್ಪನೆ ನನಗೆ ಖಂಡಿತ ಇದೆ. ಅವಳು ಅಪ್ರಬುದ್ಧತೆಯಿಂದ ಖಂಡಿತ ಮಾತಾಡ್ತಿದ್ದಾಳೆ. ಅವಳು ಆ ರೀತಿ ಮಾತಾಡಿರೋದ್ರಿಂದ ಭಾರತೀಯರ ಮನಸ್ಸಿಗೆ ನೋವು ಮಾಡಿರೋದು ನನಗೂ ಭಾರತೀಯರಿಗೂ ತುಂಬ ಒಂದು ಆಘಾತ. ಇದು ಸುಮಾರು ದಿನದಿಂದನೂ ಕೂಡ ಮೀಡಿಯಾದಲ್ಲಿ ನೋಡಿರ್ಬೋದು ನೀವು, ಸಾಕಷ್ಟು ಪ್ರಚಾರಗಳಲ್ಲಿ ಭಾಗವಹಿಸಿರುವಂಥದ್ದು ಅಂದರೆ NRC ಮತ್ತು ಪ್ರೊಟೆಸ್ಟ್ಗಳಲ್ಲಿ CAA ವಿರುದ್ಧ ಮಾತನಾಡಿ ಒಂದು ರೀತಿಯಲ್ಲಿ ಆಕ್ರೋಶ ಮಾತುಗಳನ್ನ ಹೇಳ್ತಾ ಇದ್ರು, ಇದನ್ನೆಲ್ಲ ನೋಡಿದ್ರ ನೀವು? ನಾನು ಉಡುಪಿಯಲ್ಲಿ ಒಂದು ಕಡೆ ನೋಡಿದ್ದೆ. RSS ನವರು ಚಡ್ಡಿಗಳು ಆ ರೀತಿ ಎಲ್ಲ ಹೇಳಿದರು. ಅವಾಗ ನಾನು ತುಂಬ ಜೋರು ಮಾಡಿದ್ದೇನೆ ಅವಳಿಗೆ. ಜೋರು ಮಾಡಿದರೆ ನಾನು ಕೇಳುವ ಸ್ಥಿತಿ ಇಲ್ಲ ಅವಳದು. ಚಡ್ಡಿಗಳು ಹಾಗೆ ಹೀಗೆ ಅವರ ಮನಸ್ಸಿಗೆ ನೋವು ಮಾಡೋದು, ಎಲ್ಲರಿಗೂ ತತ್ವ ಸಿದ್ಧಾಂತ ಪರ ವಿರೋಧ ಇದ್ದಿದ್ದೇ ಅದು. ಎಲ್ಲ ಕಡೆ ಒಂದು ಪರ ಇದ್ದಾಗ ವಿರೋಧ ಇದ್ದೇ ಇರ್ತದೆ.
ಇದು ಮಾಮೂಲಿ, ನಾನು ಇದು ಹೇಳು ಇದ್ರ ಬಗ್ಗೆ ಹೇಳುವುದಿಲ್ಲ. ಈಗ ಆಡಳಿತ ಪಕ್ಷ ಇದ್ದಾಗ ವಿರೋಧ ಪಕ್ಷ ಇರಲೇಬೇಕು. ಆದರೆ ನನ್ನ ಮಗಳು ಈ ರೀತಿ ಒಂದು ಹೇಳಿಕೆ ಕೊಟ್ಟು ಕೆಲವರು ಹಿರಿಯರ ನಮ್ಮ ಪ್ರಧಾನಿಗಳ ಗೃಹ ಮಂತ್ರಿಗಳ ಒಂದು ನಮ್ಮ ಕರ್ನಾಟಕದ ಕೆಲವು ರಾಜಕಾರಣಿಗಳಿಗೂ ಅವಳು ಒಂಥರ ಮಾತಾಡಿ ಮನಸ್ಸಿಗೆ ನೋವು ಮಾಡಿದ್ದಾಳೆ. ಅದ್ರ ಬಗ್ಗೆ ನಾನು ಖಂಡಿತ ಅವರಲ್ಲಿ ಕ್ಷಮೆ ಕೇಳ್ತೇನೆ. ಪಾಕ್ ಪರ ವಿಚಾರಕ್ಕೆ ನಾನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಅವಳಿಗೆ ಅವಳು ಅಕ್ಷಮೆ ತಪ್ಪು ಮಾಡಿದ್ದಾಳೆ. ಅವಳು ಈಗ ನಾನು ಎಷ್ಟು ಪ್ರಬುದ್ಧತೆ ಇಲ್ಲ ಅಂದ್ರೂ ಅವಳಿಗೆ ಜ್ಞಾನ ಓದಿನ ಜ್ಞಾನ ಇದೆಯಲ್ವ ಅವಳಿಗೆ. ಅವಳು ಮಾಡಿದ್ದು ತಪ್ಪು, ಅದು ನಾನು ಖಂಡಿಸ್ತೇನೆ ಅದನ್ನ. ಕಾನೂನು ರೀತಿಯ ಹೋರಾಟ ಅಂದ್ರೆ ಆತರ ಏನಾದ್ರೂ ಅವ್ರಿಗೆ ಜಾಮೀನು ಕೊಡೋ ಜಾಮೀನು ಕೊಡೋ? ನಾನು ಹೋಗಲ್ಲ ಸ್ವಾಮಿ, ನಾನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ನನ್ನ ನಿಲುವು ಅಚಲ, ನಾನು ಹೋಗೋದಿಲ್ಲ. ನಾನು ಯಾಕಂದ್ರೆ ನಾನು ಈಗ ಕಾನೂನು ಅನಂತರ ನಾನು ಒಬ್ಬ ಅಪ್ಪನಾಗಿ ಏನು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಎಷ್ಟು ತಿಳಿ ಹೇಳಬೇಕು, ಯಾರಿಂದ ಹೇಳಿಸ್ಬೇಕು, ಅದಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ ಸರ್. ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತೀರಾ ಸರ್? ಕಾನೂನು ರೀತಿ ಏನು ಕ್ರಮ ಉಂಟು ಅದನ್ನ ಮಾಡಲೇಬೇಕು, ಖಂಡಿತ ಅದನ್ನ ನಾನು ಗೌರವಿಸ್ತೇನೆ. ಕಾನೂನಿನ ಬಗ್ಗೆ ಫಸ್ಟು ಅರ್ತುಕೊಳ್ಳಿ. ಈಗ ಒಳ ಕೂತಾದರೂ ಓದಲಿ ಅವಳು, ಓದಬೇಕು ಅವಳು. ಗುರು ಹಿರಿಯರಿಗೆ, ಹೆತ್ತವರಿಗೆ, ನಮ್ಮ ಭಾರತಕ್ಕೆ ಅವಳು ನೋವುಂಟು ಮಾಡಬಾರ್ದು. ಇದೇ ನನ್ನ ಆಶೆ. ಈಗ ನಿಮ್ಮ ಮನೆಗೆ ಮೇಲೆ ದಾಳಿ ಮಾಡಿ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಾಕಿರೋಂಥದ್ದು, ಅದ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಏನು ಸರ್? ಅದು ಕಾನೂನು ರೀತಿಯ ನಾನು ಕಂಪ್ಲೇಂಟ್ ಕೊಡಬೇಕು, ಕೊಟ್ಟಿದ್ದೇನೆ ನಾನು. ಅದ್ರ ಬಗ್ಗೆ ತನಿಖೆ ನಡೀಲಿಕ್ಕೆ ಶುರುವಾಗಿದೆ. ಎಲ್ಲರೂ ಬಂದ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಬೆಳಿಗ್ಗೆ ಅಡಿಷನಲ್ ಎಸ್ ಪಿ ಎಸ್ ಪಿ ಕೂಡ ಬಂದಿದ್ರು. ಇದಿಷ್ಟು ಅಮೂಲ್ಯ ಅವ್ರ ತಂದೆ ಆದಂಥ ಓಸ್ವಾಲ್ಡ್ ನರೋನ ಅವರ ಮಾತಾಗಿದೆ. ಅಂದರೆ ನಾನು ಸಾಕಷ್ಟು ಬಾರಿ ಅವಳಿಗೆ ಬುದ್ಧಿವಾದನ ಹೇಳ್ತಾ ಇದ್ದೆ, ಆದರೆ ನನ್ನ ಮಾತನ್ನು ಕೇಳ್ತಾ ಇರಲಿಲ್ಲ. ಈಗ ಅವಳ ಪರವಾಗಿ ನಾನು ಭಾರತೀಯರು ಎಲ್ಲರಲ್ಲೂ ಕೂಡ ಕ್ಷಮೆಯನ್ನು ಕೇಳ್ತೇನೆ. ಅವಳಿಗೆ ಯಾವ ರೀತಿಯಾದರೂ ಕಾನೂನಲ್ಲಿ ಯಾವ ಕ್ರಮ ಕೈಗೊಳ್ಬೇಕೋ ಆ ರೀತಿಯೇ ಕ್ರಮ ಕೈಗೊಳ್ಳಿ. ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅವಳ ಪರ ನಾನು ಯಾವುದೇ ರೀತಿಯ ಕಾನೂನು ಹೋರಾಟ ಮಾಡುವುದಿಲ್ಲ ಅನ್ನೋ ಒಂದು ಮಾತನ್ನ ಅಮೂಲ್ಯ ಅವರ ತಂದೆ ಅವರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ಹೊಸೂರ್, ನ್ಯೂಸ್ ಏಟಿಂಗ್ ಕನ್ನಡ, ಚಿಕ್ಕಮಗಳೂರು. 18 ವರ್ಷ ಕೂಡ ಆಗದ ಮಕ್ಕಳ ತಲೆಗೆ ವಿಷ ತುಂಬಿ ಏನ್ ಮಾಡಕ್ ಹೊರಟಿದ್ದಾರೆ ಇವರು ಅನ್ನೋ ಪ್ರಶ್ನೆ ಮಾತ್ರ ಪದೇ ಪದೇ ಹೇಳುತ್ತೆ. ಇನ್ನು ಪಾಕ್ ಪರ ಅಮೂಲ್ಯ ಘೋಷಣೆ ಪ್ರಕರಣ ಕಾರ್ಯಕ್ರಮಕ್ಕೆ ಅಮೂಲ್ಯ ಅವರನ್ನ ಕರೆದಿರಲಿಲ್ಲ. ಆಯೋಜಕ ಇಮ್ರಾನ್ ಪಾಷ ಹೇಳಿಕೆ ಕೊಡ್ತಾ ಇದ್ದಾರೆ. ಕರೆದಿಲ್ಲ ಅಂತಂದ್ರೆ ಗಂಟೆಗಟ್ಟಲೆ ಸ್ಟೇಜ್ ಮೇಲೆ ಮಾತಾಡಕ್ ಹೆಂಗೆ ಅನುವು ಮಾಡ್ಕೊಡ್ತೀರಾ ನೀವು ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ. ಪಾಕ್ ಪರ ಈ ಒಂದು ಕಾರ್ಯಕ್ರಮಕ್ಕೆ, ಪಾಕ್ ಪರ ಘೋಷಣೆ ಕೂಗೋದಕ್ಕಾಗ್ಲಿ ಅಥವಾ ಕಾರ್ಯಕ್ರಮಕ್ಕೆ ಬರೋದಕ್ಕಾಗ್ಲಿ ಅಮೂಲ್ಯ ಅವರನ್ನ ನಾವು ಕರೆದಿಲ್ಲ ಅಂತ ಕಾರ್ಯಕ್ರಮದ ಆಯೋಜಕರು ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನ ಬಹಳ ಹತಾಶ ಪ್ರಯತ್ನದ ಹಾಗೆ ಕಾಣಿಸ್ತಾ ಇದೆ. HMSI ಅಂತ ಒಂದು ಫೆಡರೇಷನ್ ನೀವು ನೋಡಿರಬಹುದು, ಬ್ಯಾನರ್ ಅಲ್ಲೇ ಇದೆ ಅದು. ಸೊ ನಾವೆಲ್ಲ ಜಾಯಿಂಟ್ಲಿ ಆರ್ಗನೈಸ್ ಮಾಡಿದ್ದು. ಸೊ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಅಮೂಲ್ಯ ಹೇಗೆ ಬಂತು ಅಂತ ಒಂದು ಪ್ರಶ್ನೆ, ವಿತೌಟ್ ಅವರ್ ಇನ್ಫಾರ್ಮೇಶನ್, ವಿತೌಟ್ ನಮ್ದು ಒಂದು ಇನ್ವಿಟೇಷನ್. ನಾನಂತೂ ಅಮೂಲ್ಯಾಗೆ ಇನ್ವೈಟ್ ಮಾಡಿಲ್ಲ, ನಾನು ಯಾರಿಗೂ ಹೇಳಿಲ್ಲ ಅಮೂಲ್ಯ ಬರ್ತಾ ಇದ್ದಾಳೆ ಅಂತ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಲ್ವಾ. ಅಮೂಲ್ಯ ಶಿ ಹ್ಯಾಸ್ ಅಟೆಂಡೆಡ್ ನಿಯರ್ಲಿ ಅಬೌಟ್ 50 ಪ್ರೊಟೆಸ್ಟ್ಸು. ವಾಲಂಟಿಯರ್ಲಿ ಎಲ್ಲಿ ಹೋದ್ರೇನು ಇಷ್ಟೇ ವೇದಿಕೆ ಬಿಟ್ಕೊಡ್ತಾರೆ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ಇನ್ ಫ್ರೀಡಮ್ ಪಾರ್ಕ್ ಅಮೂಲ್ಯಾಗೆ ವೇದಿಕೆ ಬಿಟ್ಕೊಟ್ಟಿರೋದು. ಸೊ ಟೌನ್ ಹಾಲಲ್ಲಿ ಒಂದು 25-30 ಪ್ರೊಟೆಸ್ಟ್ ಮಾಡಿದ್ದಾಳೆ. ಸೊ ಫ್ರೀಡಮ್ ಪಾರ್ಕ್ ಅಲ್ಲಿನೂ ಕೂಡ ಒಂದು 5-10 ಪ್ರೊಟೆಸ್ಟ್ ಹೋಗಿ ಅಟೆಂಡ್ ಮಾಡಿ ಮಾತಾಡ್ಬಿಟ್ಟು ಬಂದಿದ್ದಾಳೆ. ಹುಬ್ಳಿಯಲ್ಲಿ ಹೋಗಿದ್ದಾಳೆ, ಮತ್ತೆ ಮೈಸೂರಲ್ಲಿ ರಾಯಚೂರ್ಗೆ ಹೋಗಿದ್ದಾಳೆ, ಇಡೀ ಸ್ಟೇಟ್ ಓಡಾಡ್ಕೊಂಡಿದ್ದಾಳೆ ಆ ಅಮ್ಮ. ಸೊ ಹಂಗಾಗಿ ಯಾವತ್ತೂ ನಾವು ಬೇರೆ ದೇಶ ಪರ ಘೋಷಣೆ ಕೂಗಿರಲಿಲ್ಲ. ಅಮೂಲ್ಯಗೆ ನಾನಂತೂ ಇನ್ವೈಟ್ ಮಾಡಿಲ್ಲ, ಇದಂತೂ ಸತ್ಯ. ಪೊಲೀಸ್ನವರು ಕೂಡ ಅವರು ನಮ್ಮ ಕಾಲ್ ಡೀಟೇಲ್ಸ್ ಚೆಕ್ ಮಾಡಲಿ. ಇವ್ರು ಇಷ್ಟೆಲ್ಲ ಹೇಳ್ತಾರೆ, ಆದ್ರೆ ಹಿಂದೆ ಅಮೂಲ್ಯ ಏನ್ ಮಾಡಿದ್ದಾರೆ? ಕೋಲಾರದಲ್ಲಿ ಅಮೂಲ್ಯ ಪಾಕ್ ಪರ ಘೋಷಣೆ ಕೂಗಿದ್ದಾರೆ. ಫೆಬ್ರವರಿ 14 ಈ ಘೋಷಣೆಯನ್ನ ಕೋಲಾರದಲ್ಲಿ ಕೂಗಿದ್ರು. ಕಾಶ್ಮೀರಿ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡಿದ್ರು. ಇಡೀ ದೇಶ ನಾನು, ನಮ್ಮ ದೇಶ, ನಮ್ಮ ನೆಲ, ಜಲ ಅಂತ ಹೇಳ್ತಾ ಇದ್ರೆ ಈ ರೀತಿಯ ಕ್ರಿಮಿ ಅಥವಾ ಕ್ರಿಮಿನಲ್ ಮನಸ್ಥಿತಿಯ ಮಕ್ಕಳು ಯಾಕೆ ಹೀಗೆ ಮಾತನಾಡ್ತಾರೆ ಗೊತ್ತಾಗಲ್ಲ. ಕಾಶ್ಮೀರಿ ವಿದ್ಯಾರ್ಥಿಗಳ ಪರ ಇದೇ ಅಮೂಲ್ಯ ಫೆಬ್ರವರಿ 16 ಕೋಲಾರದಲ್ಲಿ ಮಾತನಾಡಿರ್ತಾಳೆ. ಗೊತ್ತಿಲ್ವಾ ಆಯೋಜಕರಿಗೆ ಇದೆಲ್ಲ? 50 ಪ್ರೊಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಅಂತಂದ್ರೆ ಈ 3 ಕಾಶ್ಮೀರಿ ವಿದ್ಯಾರ್ಥಿಗಳು ಏನ್ ಮಾಡಿದ್ರು? ಅವರು ಸೆಟ್ಟಿನಲ್ಲಿ ಮಾಡಿದ್ರು.
ಅವರು ಬೇಜಾರಿನಲ್ಲಿ ಮಾಡಿದ್ರು. ಅವರ ಜನರ ಮೇಲೆ ಏನು ಶೋಷಣೆ ಆಗ್ತಾ ಇದೆ ಅದರ ವಿರುದ್ಧ ಅವರು ಮಾತಾಡಿದ್ರು. ಅದಕ್ಕೆ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾಕೆ ಹೇಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾನು ಅದನ್ನ ಸರಿಯಾ ತಪ್ಪ ಅಂತ ಹೇಳೋದಿಲ್ಲ. ಇನ್ನೆಷ್ಟು ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ಕೇಂದ್ರದಿಂದ ಸರಿಯಾಗಿ ಅನುದಾನ ಬರ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನಿನ್ನೆ ಸದನದಲ್ಲಿ ತೆರಿಗೆ ಹಣದ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಕೇಂದ್ರದಿಂದ ಜಿಎಸ್ಟಿ ಪಾಲು ರಾಜ್ಯಕ್ಕೆ ಬರ್ತಾ ಇಲ್ಲ, ಪ್ರತಿ ವರ್ಷ ತೆರಿಗೆ ಪಾಲು ಬರೋದು ಕಡಿತ ಆಗ್ತಾ ಇದೆ, ಕೇಂದ್ರದ ನೆರವಿಲ್ಲದೆ ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. 2019-20 ಸಾಲಿನಲ್ಲಿ ಕೇಂದ್ರ ನೀಡಬೇಕಾಗಿದ್ದಂತ ಮೊತ್ತದಲ್ಲಿ 17,000 ಕೋಟಿ ಕೊರತೆ. ಟುಡೇಸ್ ರಿಪೋರ್ಟ್, ಜಿಎಸ್ಟಿನಲ್ಲಿ ನಮಗೆ ಕಾಂಪನ್ಸೇಷನ್ ಬರಬೇಕಾದದ್ದು ಬಂದಿಲ್ಲ, ಡೆವಲ್ಯೂಷನ್ನಲ್ಲಿ ನಮಗೆ ಬರಬೇಕಾದ ಬಂದಿಲ್ಲ, ಗ್ರ್ಯಾಂಟ್ಸ್ನಲ್ಲಿ ಬರಬೇಕಾದದ್ದು ಬಂದಿಲ್ಲ, ಪ್ರವಾಹಕ್ಕೆ ಕೊಡಲಿಲ್ಲ ದುಡ್ಡು. ವಿ ಆರ್ ನಂಬರ್ 3 ಇನ್ ದಿ ಕಂಟ್ರಿ ಇನ್ ಪೇಯಿಂಗ್ ದಿ ಟ್ಯಾಕ್ಸಸ್, ಸೆಂಟ್ರಲ್ ಟ್ಯಾಕ್ಸಸ್. ಮತ್ತೆ ಹೆಂಗೆ ಕೆಲಸ ಎಲ್ಲಿ ಮಾಡ್ತಾರೆ, ಎಲ್ಲಿ ಡೆವಲಪ್ಮೆಂಟ್ ಆಗ್ತದೆ? ಈ ವರ್ಷದವೆಲ್ಲ ನಿಲ್ಲಿಸಲೇಬೇಕಲ್ಲಪ್ಪ. ಆಮೇಲೆ ನಾವು ಇಷ್ಟೊಂದು ತೆರಿಗೆ ಕೊಡ್ತೀವಲ್ಲ, 15ನೇ ಹಣಕಾಸಿನ ಆಯೋಗ ಓದಿದೆಯಿಲ್ಲ ಗೊತ್ತಿಲ್ಲ ನನಗೆ, ಡೆವಲ್ಯೂಷನ್ನಲ್ಲಿ ಈ ವರ್ಷ ಬಂದು 14ನೇ ಆಯೋಗ ಮುಗೀತು, 15ನೇ ಹಣಕಾಸಿನ ಆಯೋಗದ ಶಿಫಾರಸು ಬಂದಿದೆ, ಕರಡು ಶಿಫಾರಸು ಆಗಿದೆ. ಅದರ ಪ್ರಕಾರ ಮುಂದಿನ ವರ್ಷಕ್ಕೆ 11,000 ಕೋಟಿ ಕಡಿಮೆ ಆಗುತ್ತೆ. ಸೋಮಣ್ಣ, 2019-20 ಬಜೆಟ್ ಮಂಡಿಸಿದಾಗ ಎಸ್ಟಿಮೇಟ್ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಬರಬೇಕಾಗಿದ್ದದ್ದು ನಮಗೆ, ನಮ್ಮ ತೆರಿಗೆ ಹೋಗಿರ್ತದಲ್ಲ ಅದರಲ್ಲಿ ವಾಪಸ್ ಕೊಡೋದು ನಮಗೆ 42% ಕೊಡ್ತಾರೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ. ನಾವು 1 ರೂಪಾಯಿ ಕೊಟ್ಟರೆ 42 ರೂಪಾಯಿ ನಮಗೆ ಕೊಡ್ತಾ ವಾಪಸ್ ಕೊಡ್ತಾರೆ, 1.42 ಪೈಸೆ ವಾಪಸ್ ಕೊಡ್ತಾರೆ. ಇನ್ನು 58 ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮೊದಲಿಂದ ಮಾಡಿರೋದಲ್ರಿ ನೀವು, ಅದಕ್ಕೆ ತಾಪತ್ರಯ ಆಗಿರೋದು ನಮಗೆ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ಶಿಫಾರಸು ಮಾಡ್ತಾರೆ, ಅವ್ರ ಪ್ರಕಾರ ಈ ಸಾರಿ 9,000 ಕೋಟಿ ಬರ್ತಾ ಇಲ್ಲ ಡೆವಲ್ಯೂಷನ್ನಲ್ಲಿ. ಅದು ಬಿಟ್ಬಿಡಿ, ಅದು ಹಳೆಯದು ಅಲ್ಲ, ಅದು ಹೇಳ್ತೀನಿ. 15th ಫೈನಾನ್ಸ್ ಕಮಿಷನ್ನಲ್ಲಿ ಶಾರ್ಟ್ ಫಾಲ್ ಎಷ್ಟಾಗಿದೆ ನೋಡ್ಕೊಳ್ಳಿ. 19-20 ಡೆವಲ್ಯೂಷನ್ ಎಷ್ಟಿತ್ತು ನಮಗೆ? 39,591 ಕೋಟಿ. ಈಗ 15th ಫೈನಾನ್ಸ್ ಕಮಿಷನ್ ಮುಂದಿನ ವರ್ಷಕ್ಕೆ 20-21 28,591 ಕೋಟಿ ಬರೋದು. ಎಷ್ಟು ಇನ್ನಷ್ಟು ಸುದ್ದಿ ನೋಡೋಣ. ಚಿಕ್ಕ ಬ್ರೇಕ್ನ ನಾನು